वेलकम बैक। सोलदेवन हल्ली नाल्वर नापत्ते प्रकरण, नापत्ते आदवर क्लू सिक्किदे अंत ट्रेस मार्तीवी। उत्तर विभाग डीसीपी धर्मेंद्र कुमार मीना हेळिके, ब्रेकिंग न्यूज। सोलदेवन हल्ली नाल्वर नापत्ते प्रकरण, इदु नापत्ते आदवर क्लू सिक्किदे, ट्रेस मार्तीवी। उत्तर विभाग डीसीपी हेळिके कोट्टिद्दारे। धर्मेंद्र कुमार मीना 3000 नगदु चिन्नद नेक्लेस तगोंडु होगिद्दारे, नाल्वरन्नु कूडले पत्ते हच्चुव केलस मार्तीवी अन्नुव मातन्न डीसीपी धर्मेंद्र कुमार मीना हेळिके कोट्टिद्दारे। मेजर हुडुगि मत्ते मूरु मैनर किड्स इदु निन्ने ಅವರು ನಿನ್ನೆ ಬೆಳಗ್ಗೆ ಹೋಗಿದ್ದಾರೆ ಮನೆ ಬಿಟ್ಟು ಅಗೇನ್ ಸೊ ನಮ್ಮದು ಇನ್ವೆಸ್ಟಿಗೇಷನ್ ನನ್ನ ಪ್ರಕಾರ ಅವರು ಸುಮಾರು 5-6 ದಿವಸದಿಂದ ಅವ್ರದ್ದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಅಂದರೆ ಯಾವುದೋ ಒಂದು ಕಡೆ ಹೋಗಬೇಕು ಇದು ಔಟಿಂಗ್ಗೋಸ್ಕರ ಪಿಕ್ನಿಕ್ಗೋಸ್ಕರ ಯಾಕೆ ಅಂದರೆ ಸುಮಾರು 10-15 ದಿವಸ ಹಿಂದೆ ಈ 4 ಮಕ್ಕಳು ಏನಿದ್ದಾರೆ ಇವರು ಪೇರೆಂಟ್ಸ್ಗೆ ಕೇಳಿದ್ರು ನಾವು ಹೊರಗಡೆ ಹೋಗೋಣ ಔಟಿಂಗ್ಗೆ ಹೋಗೋಣ ಟೂರಿಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಆವಾಗ ಫ್ಯಾಮಿಲಿಯವರು ಹೇಳಿದ್ದಾರೆ ದಟ್ ಈ ಹಬ್ಬ ಆದಮೇಲೆ ಹೋಗೋಣ ಅಂತ ಆದಮೇಲೆ ಅವರೇ 4 ಜನ ಅವರೇ ಪ್ಲ್ಯಾನ್ ಮಾಡಿಕೊಂಡು ಬ್ಯಾಗ್ ಪ್ಯಾಕ್ ಮಾಡಿ ಇದು ಕ್ರಿಕೆಟ್ ಕಿಟ್ ಕೂಡ ಪ್ಯಾಕ್ ಮಾಡಿದ್ದಾರೆ ಸ್ಲೀಪರ್ಸ್ ಪಿಲ್ಲೋ ಇದು ಮಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು 4 ಜನ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದಾರೆ ಅದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಮ್ಮ ಹತ್ರ ಕ್ಲೂ ಇದೆ ಬೇಗನೆ ಅದು ಅದು ಕೂಡ ಟ್ರೇಸ್ ಆಗುತ್ತೆ ಒಂದು ಮೇಜರ್ ಅದಾದಮೇಲೆ ಮಕ್ಕಳು ವಾಪಸ್ ಬಂದಿಲ್ಲ ನಮಗೆಲ್ಲರಿಗೂ ತುಂಬ ಭಯ ಆಗಿದೆ ಒಂದೇ ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಮಕ್ಕಳು ತುಂಬ ಕ್ಲೋಸ್ ಆಗಿದ್ದಾರೆ ಎಲ್ಲರೂ ಒಂದೇ ವಿನಂತಿ ಏನೆಂದರೆ ಜನರು ಯಾರಾದರೂ ನೋಡಿದ್ರೆ ದಯವಿಟ್ಟು ತಕ್ಷಣಕ್ಕೆ ನಮ್ಮ ಸೋಲೆನಹಳ್ಳಿ ಸ್ಟೇಷನ್ಗೆ ತಿಳಿಸ್ರಿ ಏನು ಇನ್ಫಾರ್ಮೇಷನ್ ಇದ್ರೂ ಸಣ್ಣದಾದರೂ ಪರವಾಗಿಲ್ಲ ದಯವಿಟ್ಟು ಅದನ್ನು ಸ್ಟೇಷನ್ಗೆ ತಿಳಿಸಿ ಸೋಲೆನಹಳ್ಳಿ ಸ್ಟೇಷನ್ಗೆ ತಿಳಿಸಿ ಇಲ್ಲ ಅಂದರೆ ನಮ್ಮ ಮೀಡಿಯಾ ಫ್ರೆಂಡ್ಸಿಗೆ ತಿಳಿಸಿ ಅವ್ರು ಸಹಾಯ ಮಾಡ್ತಾರೆ ನಮಗೆ ರಾತ್ರಿ ಪೂರ್ತಿ ಕಾರ್ಯಾಚರಣೆಗಳನ್ನ ಮಾಡಿದ್ದಾರೆ ಪೊಲೀಸ್ನವರು ಕೂಡ ಆಮೇಲೆ ಸಿ ಸಿ ಟಿ ವಿ ಫುಟೇಜ್ ನೋಡಿದ್ದೀವಿ ರೈಲ್ವೆ ಸ್ಟೇಷನ್ವರೆಗೆ ಹೋಗಿದ್ದಾರೆ ಮಕ್ಕಳ ಹತ್ರ ಮನೆಗೆ ಅಷ್ಟೇ ಏನೋ ಮಕ್ಕಳಾಟದಲ್ಲಿ ಹೊರಗಡೆ ಹೋಗಿದ್ದಾರೆ ದಯವಿಟ್ಟು ವಾಪಸ್ ಬನ್ನಿ ಇಲ್ಲಿ ನಿಮ್ಗೆ ಯಾರಿಗೂ ಬೈಯೋದು ಹೊಡೆಯೋದು ಯಾರು ಮಾಡಲ್ಲ ಆದಷ್ಟು ಬೇಗ ಬನ್ನಿ ಹೊರಗಡೆ ಇದ್ದಷ್ಟು ನಿಮಗೆ ಅಪಾಯ ಜಾಸ್ತಿ ಆದಷ್ಟು ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಬಗಲಗುಂಟೆ ಠಾಣೆಯಲ್ಲಿ 3 ಬಾಲಕರು ಉಪ್ಪಾರಪೇಟೆಯಿಂದ ಇಲ್ಲಿ ಈಗ ಕರ್ಕೊಂಡ್ಬಂದಿದ್ದಾರೆ ಪೊಲೀಸರು ಬಾಲಕರಿಂದ ಮಾಹಿತಿ ಪಡ್ಕೊತಿದ್ದಾರೆ ಬಿಕಾಸ್ ಅವರು ಶನಿವಾರ ಬೆಳಗ್ಗೆ 3 ಜನ ನಮ್ಗೆ ಓದಕ್ಕೆ ಹಿಂಸೆ ಓದಲ್ಲ ನಾವು ಆಟ ಆಡ್ತೀವಿ ನಾವು ಕಬಡ್ಡಿ ಆಡ್ತೀವಿ ಅದರಿಂದ ದುಡ್ಡು ಸಂಪಾದನೆ ಮಾಡ್ತೀವಿ ಅಂತ ಚೀಟಿಯೆಲ್ಲ ಬರೆದಿಟ್ಟು ಮನೆಯಿಂದ 3 ಜನ ಬಾಲಕರು ಎಸ್ ಎಸ್ ಎಲ್ ಸಿ ಓದ್ತಿರೋರು ಹೊರಟೋಗಿದ್ರು ಬಾಲಕರ ಹೇಳಿಕೆಯನ್ನು ದಾಖಲಿಸ್ಕೊಂಡಿದ್ದಾರೆ ಪೋಷಕರು ಪೋಷಕರಿಗೆ ಒಪ್ಪಿಸೋದಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ ಶನಿವಾರ ಬೆಳಗ್ಗೆ ನಾಪತ್ತೆಯಾಗಿದ್ದರು 3 ಜನ ಬಾಲಕರು ಮೈಸೂರಿಗೆ ಹೋದರು 2 ದಿನ ಇದ್ದರು ಬೆಂಗಳೂರಿಗೆ ವಾಪಸ್ ಬಂದರು ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ಆನಂದರಾವ್ ಸರ್ಕಾರ ಹತ್ರ ಯಾಕೋ ಡೌಟ್ ಆಯಿತು ಆಗ ಒಬ್ಬ ಹುಡುಗ ಚಿಂದಿ ಆಯ ಹುಡುಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ದ ಪೊಲೀಸರು ಬಂದರು ಆಮೇಲೆ ಗೊತ್ತಾಯ್ತು ಅವರೇ ಅಂತ ಈ ಬಗ್ಗೆ ಉತ್ತರ ವಿಭಾಗದ ಡಿಸಿಪಿ ಧರ್ಮೇಂದ್ರ ಕುಮಾರ್ ಮೀನಾ ಮಾಹಿತಿ ಕೊಟ್ಟಿದ್ದಾರೆ ಇದು ಸ್ಪೋರ್ಟ್ಸ್ ಅಕಾಡೆಮಿನಲ್ಲಿ ಅಡ್ಮಿಷನ್ ತೊಗೊಂಡು ಸ್ಪೋರ್ಟ್ಸ್ನಲ್ಲಿ ಒಳ್ಳೆ ಹೆಸರು ಪಡ್ಕೋತೀವಿ ಒಳ್ಳೆ ದುಡ್ಡು ಮಾಡ್ತೀವಿ ಮತ್ತು ನಮಗೆ ಹುಡುಕಬೇಡಿ ನಾವೇ ವಾಪಸ್ ಬರ್ತೀವಿ ಅಂತ ಈ ರೀತಿ ಇಬ್ಬರು ಮಕ್ಕಳು ಈ ರೀತಿ ನೋಟ್ ಬರೆದುಬಿಟ್ಟು ಪೇರೆಂಟ್ಸ್ಗೆ ಬೆಳಗ್ಗೆ ಹೋದರು ನಾವು ಸಾಯಂಕಾಲವರೆಗೆ ಪೊಲೀಸ್ಗೆ ಏನು ಇದು ಮಾಹಿತಿ ಬರಲ್ಲ ಫ್ಯಾಮಿಲಿ ಅವರೇ ಹುಡುಕ್ತಾರೆ ಇಲ್ಲ ಎಲ್ಲಿ ಎಲ್ಲಿ ಸ್ಪೋರ್ಟ್ಸ್ ಅಕಾಡೆಮಿ ಇದೆ ಬೆಂಗಳೂರಿನಲ್ಲಿ ಅವರೇ ಹೋಗಿ ಸರ್ಚ್ ಮಾಡೋದು ಏನೂ ಸಿಗಲ್ಲ ಯಾರೂ ಸಿಗಲ್ಲ ಆವಾಗ ಸಾಯಂಕಾಲ ಬಾಗಲಗುಂಟೆ ಥಾನೆಗೆ ಬಂದು ಅವರು ಈ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಬಾಗಲಗುಂಟೆ ಥಾನೆ ಅವರು ಈ ಯಾಕೆ ಅಂದರೆ ಮೈನರ್ ಹುಡುಗರು ಇದರಿಂದ ನಾವು 363 ಕೇಸ್ ಅದು ರಿಜಿಸ್ಟರ್ ಮಾಡಿದ್ದೀವಿ ಯಾಕೆ ಅಂದರೆ ಎಲ್ಲ ಮೈನರ್ ಮಿಸ್ಸಿಂಗ್ ಕೇಸಸ್ಗಳಲ್ಲಿ ಕಡ್ಡಾಯವಾಗಿ ನಾವು ಕಿಡ್ನಾಪಿಂಗ್ ಕೇಸ್ ಮಾಡಬೇಕಾಗತ್ತೆ ಈ ಉಪ್ಪಾರ್ಪೇಟ್ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಯವರು ಈ ಆನಂದರಾವ್ ಸರ್ಕಲ್ ಹತ್ರ ಈ 3 ಮಕ್ಕಳು ಅಲ್ಲಿ ಸುಮ್ಮನೆ ಓಡಾಡ್ತಾ ಇರ್ತಾರೆ ಆವಾಗ ಅವರು ಕೇಳುವಾಗ ಯಾಕೆ ಅಂದರೆ ನಾವು ಎಲ್ಲ ಮಾಹಿತಿ ಆಲ್ರೆಡಿ ಸಿಟಿ ಪೊಲೀಸ್ ಸ್ಟೇಷನ್ ಎಲ್ಲರಿಗೆ ಸರ್ಕ್ಯುಲೇಟ್ ಮಾಡಿದ್ದೀವಿ ಮೊನ್ನೆ ಸೊ ಅವರಿಗೆ ಸ್ವಲ್ಪ ಡೌಟ್ ನಿಸ್ಬಂದು ಅರಿತು